ನಮಸ್ಕಾರ ಸ್ನೇಹಿತರೆ ಎಲಾನ್ ಮಸ್ಕ್ ಅದ್ಯಾವಾಗ ಟ್ವಿಟರ್ನ ಆದರೂ ಅಲ್ಲಿಂದೀಚೆಗೆ ಟ್ವಿಟರ್ನಲ್ಲಿ ಫೈರ್ಡ್ ಅನ್ನುವಂತಹ ಪದದ ಬಳಕೆ ಜೋರಾಗ್ತಾ ಇದೆ ಅದರಲ್ಲೂ ಟ್ವಿಟರ್ ಮೂಲಕವೇ ತನ್ನನ್ನು ಪ್ರಶ್ನಿಸಿದ್ದ ಎಂಜಿನಿಯರ್ ಅನ್ನ ಫೈರ್ ಮಾಡಿರುವಂತಹ ಮಸ್ಕ್ ಮಹಾಶಯ ನಂತರ ಆ ಟ್ವೀಟ್ ಡಿಲೀಟ್ ಮಾಡ್ಕೊಂಡಿದ್ದಾರೆ ಇಷ್ಟಕ್ಕೂ ಎಲಾನ್ ಮಸ್ಕ್ ಚೀಫ್ ಟ್ವಿಟ್ ಆದಮೇಲೆ ನಡೀತಿರುವಂತಹ ಬೆಳವಣಿಗೆಗಳು ಅಂತಿಮವಾಗಿ ಎತ್ತ ಸಾಕ್ತವೆ ಅಂತ ಈಗಲೇ ಹೇಳುವಂಥದ್ದು ಅದನ್ನು ಅಂದಾಜಿಸುವುದು ಸ್ವಲ್ಪ ಕಷ್ಟ ಮಹತ್ವಾಕಾಂಕ್ಷಿ ಹಾಗೂ ವಿಶ್ವದ ಶ್ರೀಮಂತ ಉದ್ಯಮಿಯಾಗಿರುವಂತಹ ಎಲಾನ್ ಮಸ್ಕ್ ಏನೇ ಮಾಡಿದ್ರು ಅವರು ಸುಮ್ಮನೆ ಕೂರುವವರಂತೂ ಅಲ್ವೇ ಅಲ್ಲ ಇದರ ಬಗ್ಗೆ ಈ ಎಪಿಸೋಡ್ನಲ್ಲಿ ವಿವರಿಸ್ತೀನಿ ನಾನು ನಿಮ್ಮ ಹರಿಪ್ರಸಾದ್ ಅಂದ ಸುದ್ದಿ ಸುದ್ದಿಯ ಸಬ್ಸ್ಕ್ರೈಬರ್ ಇನ್ನೂ ನೀವು ಆಗಿಲ್ಲ ಅಂತೇಳಿ ಆದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ಮತ್ತು ಹೊಸ ಅಪ್ಡೇಟ್ಸ್ ತಿಳಿದುಕೊಳ್ಳೋದಕ್ಕೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಮೊದಲು ಎಲಾನ್ ಮಸ್ಕ್ ಟ್ವಿಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರನನ್ನ ಫೈರ್ ಮಾಡಿದ್ದರ ಬಗ್ಗೆ ಹೇಳಬೇಕು ಟ್ವಿಟರ್ ಕೆಲವು ದೇಶಗಳಲ್ಲಿ ಸೂಪರ್ ಸ್ಲೋ ಆಗಿಬಿಟ್ಟಿದೆ ಅಂತ ಟ್ವೀಟ್ ಮೂಲಕ ಎಲಾನ್ ಮಸ್ಕ್ ಕ್ಷಮೆ ಕೇಳಿ ಅಂದ್ರೆ ಟ್ವಿಟರ್ನ ಬಾಸ್ ಕ್ಷಮೆ ಕೇಳಿ ತಾನು ದೊಡ್ಡ ಮನುಷ್ಯರಾಗುವಂತಹ ಒಂದು ಲೆಕ್ಕ ಹಾಕಿದರು ಆದರೆ ಟ್ವಿಟರ್ನಲ್ಲೇ ಕೆಲಸ ಮಾಡ್ತಾ ಇದ್ದ ಎರಿಕ್ ಫ್ರಾನ್ ಹೋಪರ್ ಎಂಬ ನೌಕರ ನಾನು ಆರು ವರ್ಷದಿಂದ ಆಂಡ್ರಾಯ್ಡ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಅಂದಾಜು ತಪ್ಪು ಅಂತ ಟ್ವೀಟ್ ಮೂಲಕವಾಗಿಯೇ ಉತ್ತರ ಕೊಟ್ಬಿಟ್ಟ ಯಾವಾಗ ಟ್ವಿಟರ್ನ ಹೊಸ ಬಿಗ್ ಬಾಸ್ಗೆ ಇಂಥದ್ದೊಂದು ಉತ್ತರ ಸಾಮಾನ್ಯ ನೌಕರನಿಂದ ಬಂತು ಆ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ಇದಾದ ಮೇಲೆ ಇನ್ನೊಬ್ಬ ಡೆವಲಪರ್ ಹೀಗೆಲ್ಲ ಪಬ್ಲಿಕ್ಕಾಗಿ ನೀನು ಸಲಹೆ ಕೊಡೋ ಬದಲು ಪ್ರೈವೇಟಾಗಿ ಮಾಹಿತಿ ಕೊಡಬಹುದಾಗಿತ್ತಲ್ಲ ಅಂತ ಪ್ರಶ್ನಿಸ್ತಾನೆ ಯಾರು ಈ ಎರಿಕ್ನನ್ನು ಇದಕ್ಕೆ ಎರಿಕ್ ಮತ್ತೆ ಕಿರಿಕ್ ತೆಗಿತಾನೆ ಒಂದು ವೇಳೆ ಅವರು ಪ್ರೈವೇಟಾಗಿ ಏನಾದರೂ ಇಮೇಲ್ ಮೂಲಕ ನನ್ನನ್ನು ಕೇಳಿರ್ತಿದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದ್ದೆ ಅಂತ ಹೇಳಿದ್ದಾನೆ ಇದನ್ನೇ ಮುಂದಿಟ್ಟು ನೋಡಿ ಇಂತಹ ಅಹಂಕಾರಗಳು ನಿಮ್ಮ ಟೀಮ್ನಲ್ಲಿರಬೇಕಾ ಈ ಬಿಗ್ ಬಾಸ್ಗಳಿಗೆ ಕಿವಿ ಚುಚ್ಚುವಂಥವರು ಅನೇಕರು ಇರ್ತಾರೆ ಕಿವಿ ಕಚ್ಚುವಂಥವ್ರು ಅನೇಕರು ಇರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಕೇಳಿದ್ದಾರೆ ಎಲ್ಲರೂ ಮಸ್ಕ್ಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದೇ ಮಾಡಿದ್ದು ಮಸ್ಕ್ ಮಹಾಶಯರು ಹಿ ಈಸ್ ಫೈರ್ಡ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಷ್ಟಕ್ಕೆ ಏರಿಕೆಯೂ ಸುಮ್ಮನಾಗಿಲ್ಲ ತನ್ನ ಕೆಲಸ ಹೋಯ್ತು ಅಂತೇಳಿ ಆತ ತಲೆ ಕೆಡಿಸ್ಕೊಂಡಿಲ್ಲ ತನ್ನ ಸಿಸ್ಟಮ್ ಲಾಕ್ ಆಗಿರುವ ಫೋಟೋ ಹಾಕಿ ಬಹುಶಃ ತನ್ನನ್ನ ಕೆಲಸದಿಂದ ಹಾಕಿರುವಂಥದ್ದು ಈಗ ಅಧಿಕೃತವಾದಂತಿದೆ ಅಂತ ಟ್ವೀಟ್ ಮಾಡಿದ್ದಾನೆ ಎಲ್ಲವೂ ಟ್ವಿಟರ್ನಲ್ಲೇ ನಡೆದು ಹೋಗಿದೆ ಅಲ್ಲದೆ ಟ್ವೀಟ್ ಮೂಲಕವೇ ತನ್ನ ಹಳೇ ಬಾಸನ್ನು ಕಾಲೆಳೆಯುವಂತಹ ಕೆಲಸ ಕೂಡ ಮುಂದುವರೆಸಿದ್ದಾನೆ ಇತ್ತ ಮಸ್ಕ್ ಈ ರೀತಿಯಾಗಿ ಪಬ್ಲಿಕ್ ಆಗಿ ನೌಕರನೊಬ್ಬನನ್ನ ಫೈರ್ ಮಾಡಿದರ ಬಗ್ಗೆ ಸರಣಿ ಟ್ವೀಟ್ಗಳು ಬಂದು ಟ್ವಿಟರ್ ಬಳಕೆದಾರರಿಂದ ಆಕ್ಷೇಪ ವ್ಯಕ್ತ ಆಗ್ತಾ ಇದ್ದಂತೆಯೇ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ ಹಾಗಂತ ಮಸ್ಕ್ ಏನು ಸುಮ್ಮನೆ ಕುಳಿತಿಲ್ಲ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಟ್ವಿಟರ್ನ ಮುಂದಿನ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ಇದೊಂದು ರೀತಿಯಲ್ಲಿ ತಾನು ಕೆಲಸದಿಂದ ನೌಕರನನ್ನು ಹೊರಹಾಕಿದ್ದು ಕೂಡ ಜನರಿಗಾಗಿ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನದ ಭಾಗದಂತೆ ಕಂಡು ಬರ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಟ್ವಿಟರ್ ಖರೀದಿ ಮಾಡಿದ ದಿನದಿಂದಲೂ ಎಲಾನ್ ಮಸ್ಕ್ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಸಾಕ್ತಾ ಇದ್ದಾರೆ ಅಲ್ಲದೆ ಮುಂದಿನ ಕೆಲ ತಿಂಗಳುಗಳಲ್ಲಿ ತಾನು ಕೆಲವೊಂದು ಮೂರ್ಖ ನಿರ್ಧಾರಗಳನ್ನು ಟ್ವಿಟರ್ನಲ್ಲಿ ತೆಗೆದುಕೊಳ್ಳಬಹುದು ಅಂತ ಎಲಾನ್ ಮಸ್ಕ್ ಹೇಳಿಕೊಳ್ಳೋದು ಇದರ ಮೂಲಕ ಯಾವುದು ಸರಿ ಆಗ್ತಿದೆ ಯಾವುದು ಉಪಯೋಗ ಆಗ್ತಿಲ್ಲ ಅನ್ನೋದನ್ನು ನಾನು ಪರೀಕ್ಷಿಸ್ತೀನಿ ಅನ್ನುವಂತಹ ರೀತಿಯಲ್ಲೂ ಕೂಡ ಅವ್ರು ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಪೇಯ್ಡ್ ಟಿಕ್ ಮಾರ್ಕ್ ಅನ್ನು ತೆಗೆಯುವಂಥದ್ದು ಪರೋಡಿ ಅಕೌಂಟ್ಗಳನ್ನು ತೆಗೆಸುವಂಥದ್ದು ಹೀಗೆ ನಾನಾ ಕ್ರಮಗಳ ಕಡೆಗೆ ಮಸ್ಕ್ ಹೆಜ್ಜೆ ಇಡುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಟೆಸ್ಲಾ ಕಾರ್ಗಳ ಮೂಲಕ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ದೊಡ್ಡ ಕ್ರಾಂತಿಯನ್ನು ಈಗಾಗಲೇ ಮಸ್ಕ್ ಮಾಡಿರೋದನ್ನು ಇಡೀ ವಿಶ್ವ ಗಮನಿಸಿದೆ ಸ್ಪೇಸ್ ಎಕ್ಸ್ ಮೂಲಕ ಬಾಹ್ಯಾಕಾಶ ಉದ್ಯಮದಲ್ಲೂ ದೊಡ್ಡ ಸಾಧನೆಯತ್ತ ಅವರು ಹೆಜ್ಜೆ ಹಾಕಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡೇನೆ ಉದ್ಯಮಿಯಾಗಿ ದೊಡ್ಡ ಎತ್ತರಕ್ಕೆ ಬೆಳಿತಾ ಇರುವಂತಹ ಮಸ್ಕ್ ಈಗ ಟ್ವಿಟರ್ನಲ್ಲೂ ಕೂಡ ಹೆಚ್ಚು ಜನಪ್ರಿಯತೆಯನ್ನು ಪಡೆಯುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಜೊತೆಗೆ ಟ್ವಿಟರ್ನಲ್ಲಿ ಮಸ್ಕ್ ಮಾಡುವ ಟ್ವೀಟ್ಗಳಿದೆಯವಲ್ಲ ಅವು ಹೆಚ್ಚು ಹೆಚ್ಚು ವೈರಲ್ ಆಗ್ತಾ ಇದೆ ಹೊಸ ಹೊಸ ಬಳಕೆದಾರರನ್ನು ಆಕರ್ಷಿಸ್ತಾ ಇದೆ ಇನ್ನೊಂದೆಡೆ ತಾವೇನೇ ಮಾಡಿದ್ರು ಅದನ್ನು ಟೀಕಿಸುವವರಿಗೆ ಖಡಕ್ ಟ್ವೀಟ್ ಮೂಲಕ ಉತ್ತರ ಕೊಡ್ತಾ ಇರುವಂತಹ ಮಸ್ಕ್ ಟ್ವಿಟರನ್ನು ಸಿಟಿಸನ್ ಜರ್ನಲಿಸಂ ಪ್ಲಾಟ್ಫಾರ್ಮ್ ಎಂದು ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೇನೇ ಇದ್ರು ಯಾವುದೇ ಉದ್ಯಮದಲ್ಲಿ ಏಕಸ್ವಾಮ್ಯ ಮನೋಪಲಿ ಅನ್ನುವಂಥದ್ದು ಶುರುವಾಯಿತು ಅಂತೇಳಿ ಆದರೆ ಅದು ನಿರಂಕುಶ ಅಧಿಕಾರದ ಕಡೆಗೆ ಸಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಮಸ್ಕ್ ಅವರ ಇತ್ತೀಚಿನ ನಡೆ ನೋಡ್ತಿರುವ ಅವರ ಪಕ್ಕಾ ಫ್ಯಾನ್ಸ್ ಕೂಡ ನಮ್ಮ ಮಸ್ಕ್ ಮಹಾಶಯರು ನಿರಂಕುಶಾಧಿಕಾರಿಯಾಗಿ ಬೆಳೀತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ತನ್ನ ಫ್ಯಾನ್ಸ್ ಕಡೆಯಿಂದ ಇಂಥದ್ದೊಂದು ಅಸಮಾಧಾನ ವ್ಯಕ್ತವಾಗೋದಕ್ಕೆ ಶುರುವಾಯಿತು ಎಚ್ಚೆತ್ತುಕೊಂಡಿರುವ ಮಸ್ಕ್ ತಾನು ಮಾಡಿರುವಂತಹ ತಪ್ಪನ್ನು ಒಪ್ಕೊಂಡಿದ್ದಾರೆ ತಮ್ಮ ಹೊಸ ಟ್ವೀಟ್ ಮೂಲಕವಾಗಿ ಇಂಪಾರ್ಟೆಂಟ್ ಟು ಅಡ್ಮಿಟ್ ವೆನ್ ಐ ಆಮ್ ರಾಂಗ್ ಅಂಡ್ ಫೈರಿಂಗ್ ದೆಮ್ ವಾಸ್ ಟ್ರೂಲಿ ಒನ್ ಆಫ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಬರ್ಕೊಂಡಿದ್ದಾರೆ ಹೀಗೆ ಮಸ್ಕ್ ತಾನು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡಿರುವುದು ಕೂಡ ಬಹಳ ಮುಖ್ಯ ಅಷ್ಟೇ ಅಲ್ಲದೆ ಈ ಹಿಂದೆ ತಾನು ಫೈರ್ ಮಾಡಿರುವ ಇಬ್ಬರನ್ನ ವಾಪಸ್ ಕರೆಸ್ಕೊಂಡಿರೋದ್ರ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಆದರೂ ಟ್ವಿಟರ್ನಲ್ಲಿ ಮಸ್ಕ್ ಅವರನ್ನ ಕಾಲೆಳೆಯುವ ಕೆಲಸ ಮಾತ್ರ ಇನ್ನು ನಿಂತಿಲ್ಲ ಆದರೆ ಮಸ್ಕ್ ತಾನು ಮಾಡ್ತಿರೋದೆಲ್ಲ ಜನರಿಗಾಗಿ ಅನ್ನುವ ಮಾತನ್ನು ಹೇಳೋ ಮೂಲಕ ತನ್ನ ಉದ್ಯಮದಲ್ಲಿ ಮತ್ತಷ್ಟು ಮೇಲೆ 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 ಸಾಕ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ನಮಸ್ಕಾರ